ಸದ್ಯ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ಕೊಂಡು ಬರೋಣ ಬನ್ನಿ. ನಿರ್ಮಾಣ ಹಂತದ ನಿರ್ಮಾಣ ಹಂತದ ಕಟ್ಟಡ ಕುಸಿತಗೊಂಡು 20 ಮಂದಿ ಅವಶೇಷಗಳಡಿ ಸಿಲುಕಿರುವ ಶಂಕೆ ಇತ್ತು. ಅದರಲ್ಲಿ 4 ಜನರು ಸಾವನ್ನಪ್ಪಿದ್ದಾರೆ ಎನ್ನುವ ಶಂಕೆ ಕೂಡ ವ್ಯಕ್ತವಾಗ್ತಾ ಇತ್ತು. ಆದರೆ ಒಬ್ಬರು ಸಾವನ್ನಪ್ಪಿರುವುದು ಈಗ ಖಚಿತ ಆಗಿದೆ. ಬಹುಶಃ ಅವರ ಡೆಡ್ ಬಾಡಿ ಸಿಕ್ಕಿದೆ ಅಂತ ಕಾಣಿಸುತ್ತೆ. ಒಬ್ಬರು ಸಾವನ್ನಪ್ಪಿರುವುದು ಈಗ ಖಚಿತ ಆಗಿರುವಂಥದ್ದು. ಸರಿಸುಮಾರು 20ಕ್ಕೂ ಹೆಚ್ಚು ಮಂದಿ ಅವಶೇಷಗಳ ಅಡಿ ಸಿಲುಕಿರುವ ವ್ಯಕ್ತವಾಗಿತ್ತು. ಅದರಲ್ಲಿ 7 ಮಂದಿಯನ್ನು ರೆಸ್ಕ್ಯೂ ಮಾಡಿದ್ರು, ರಕ್ಷಣೆ ಮಾಡಿದ್ರು. ಆದರೆ ಒಬ್ಬರು ಈಗ ಸಾವನ್ನಪ್ಪಿರೋದಾಗಿ ತಿಳಿದು ಬಂದಿದೆ. 4 ಜನ ಸಾವನ್ನಪ್ಪಿರುವ ಶಂಕೆ ಇತ್ತು. ಆದರೆ ಒಬ್ಬರು ಈಗ ಸಾವನ್ನಪ್ಪಿದ್ದು ಖಚಿತ ಆಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಬ್ರಹ್ಮಣ್ಯ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುಬ್ರಹ್ಮಣ್ಯ, ಇದೀಗ ಒಬ್ಬರು ಸಾವನ್ನಪ್ಪಿರುವ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನೂ ಕೂಡ ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಏನಾದರೂ ಕಂಡು ಬರ್ತಾ ಇದೆ ಸುಬ್ರಹ್ಮಣ್ಯ, ಹೇಗಂತೇಳಿ? ಸುಬ್ರಹ್ಮಣ್ಯ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ? ಈಗ ಒಬ್ರು ಸಾವನ್ನಪ್ಪಿರುವುದು ಖಚಿತವಾಗಿದೆ. ಇನ್ನೂ ಕೂಡ ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆಯಾ ಸುಬ್ರಹ್ಮಣ್ಯ? ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ಸುಬ್ರಹ್ಮಣ್ಯ? ರಂಜಿತ್, ಸರ್ಜಾಪುರದ ನಿರ್ಮಾಣ ಹಂತದ ಕಟ್ಟಡ ಕುಸಿತ ಪ್ರಕರಣ ಸಂಬಂಧಪಟ್ಟ ಹಾಗೆ ಸದ್ಯದ ಅಪ್ಡೇಟ್ಸ್ ಅನ್ನ ನೋಡ್ತಾ ಹೋಗೋದಾದ್ರೆ, ಕಟ್ಟಡ ಕುಸಿತವಾದಂತಹ ಸಂದರ್ಭದಲ್ಲಿ 20 ಜನ ಕಾರ್ಮಿಕರು ಕಟ್ಟಡದ ಕೆಳಗಡೆ ಸಿಲುಕೊಂಡಿರುವಂತಹ ಶಂಕೆ ವ್ಯಕ್ತವಾಗಿತ್ತು. ಅದರಲ್ಲಿ 4 ಜನ ಕಾರ್ಮಿಕರು ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಿತ್ತು. ಆದ್ರೆ ಇದೀಗ ವೈಟ್ಫೀಲ್ಡ್ ನ ಡಿಸಿಪಿ ಆಗಿರುವಂತಹ ಖಚಿತಪಡಿಸ್ತಾ ಇದ್ದಾರೆ. ಓರ್ವ ಕಾರ್ಮಿಕ ಸಾವನ್ನಪ್ಪಿರುವಂತದ್ದು ಖಚಿತವಾಗಿದೆ. ಜೊತೆಗೆ ಈಗಾಗಲೇ ರಕ್ಷಣಾ ಕಾರ್ಯಾಚರಣೆ ಕೂಡ ಭರದಿಂದ ಸಾಗ್ತಾ ಇದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಸೇರಿದಂತೆ ಸಾಕಷ್ಟು ಜನ ಈಗಾಗಲೇ ರೆಸ್ಕ್ಯೂ ಕಾರ್ಯಾಚರಣೆಯನ್ನ ಭರದಿಂದ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ 8 ಮಂದಿಯನ್ನ ರಕ್ಷಣೆಯನ್ನ ಮಾಡಲಾಗಿದೆ. ಆದ್ರೆ ಓರ್ವ ಕಾರ್ಮಿಕ ಸಾವನ್ನಪ್ಪಿದ್ದಾರೆ. ಆದ್ರೆ ನಮಗೆ ಸ್ಪಷ್ಟವಾದಂತಹ ಮಾಹಿತಿ ಲಭ್ಯ ಆಗ್ತಾ ಇಲ್ಲ ಎಷ್ಟು ಜನ ಕಾರ್ಮಿಕರು ಸಾವನ್ನಪ್ಪಿದ್ದಾರೆ ಅಂತ ಹೇಳಿ. ಯಾಕಂದ್ರೆ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಸದ್ಯಕ್ಕೆ ಓರ್ವ ಕಾರ್ಮಿಕನ ಶವ ಸಿಕ್ಕಿರುವಂತಹ ಕಾರಣಕ್ಕಾಗಿ ಡಿಸಿಪಿ ಖಚಿತಪಡಿಸಿದ್ದಾರೆ ಓರ್ವ ಕಾರ್ಮಿಕ ಸಾವನ್ನಪ್ಪಿದ್ದಾನೆ ಅಂತ ಹೇಳಿ. ಸದ್ಯದ ಮಾಹಿತಿಯ ಪ್ರಕಾರ ಇನ್ನೂ ಕೂಡ ಸಾವಿನ ಸಂಖ್ಯೆ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಕಾರಣ 20 ಜನ ಕಾರ್ಮಿಕರು ಕಟ್ಟಡದ ಕೆಳಗಡೆ ಸಿಲುಕಿಕೊಂಡಿದ್ದಾರೆ ಅಂತ ಶಂಕೆ ವ್ಯಕ್ತವಾಗಿತ್ತು. ಅದರಲ್ಲಿ 8 ಜನ ಕಾರ್ಮಿಕರನ್ನ ಮಾತ್ರ ರಕ್ಷಣೆ ಮಾಡಲಾಗಿದೆ. ಓರ್ವ ಕಾರ್ಮಿಕ ಸಾವನ್ನಪ್ಪಿದ್ದಾನೆ. ಇನ್ನು 11 ಜನ ಕಾರ್ಮಿಕರು ಇಲ್ಲಿಯವರೆಗೂ ಕೂಡ ಸಿಕ್ಕಿಲ್ಲ. ಆ ಕಾರಣಕ್ಕಾಗಿ ಸಾವಿನ ಸಂಖ್ಯೆ ಇನ್ನೂ ಕೂಡ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಈ ಕಾರಣಕ್ಕಾಗಿ ಅಲ್ಲಿರುವಂತಹ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ತಮ್ಮ ಒಂದು ರಕ್ಷಣಾ ಕಾರ್ಯಾಚರಣೆಯನ್ನ ಸಾಕಷ್ಟು ತ್ವರಿತಗತಿಯಲ್ಲಿ ನಡೆಸ್ತಾ ಇದ್ದಾರೆ. ಈಗಾಗಲೇ ಸ್ಥಳಕ್ಕೆ ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಕೆಜೆ ಜಾರ್ಜ್ ಕೂಡ ಕೆಲವೇ ಕ್ಷಣಗಳಲ್ಲಿ ಭೇಟಿಯನ್ನ ನೀಡಲಿದ್ದಾರೆ. ಜೊತೆಗೆ ಮೇಯರ್ ಸಂಪತ್ ರಾಜ್ ಕೂಡ ಭೇಟಿಯನ್ನ ನೀಡಲಿದ್ದಾರೆ. ಹಾಗೆ ಮತ್ತೊಂದಷ್ಟು ಅಪ್ಡೇಟ್ಸ್ ಅನ್ನ ನಾವು ನೋಡ್ತಾ ಹೋಗೋದಾದ್ರೆ ರಂಜಿತ್, ನಾವು ದೃಶ್ಯದಲ್ಲೂ ಕೂಡ ನೋಡ್ತಾ ಹೋಗಬಹುದು. ಆ ನಿರ್ಮಾಣ ಹಂತದ ಕಟ್ಟಡ ಏನಿತ್ತು, ಆ ಕಟ್ಟಡದ ಪಕ್ಕದಲ್ಲಿಯೇ ಕೂಡ ಸಾಕಷ್ಟು ಕಟ್ಟಡಗಳು ಕೂಡ ಇದ್ವು. ಅದರಲ್ಲೂ ಕೂಡ ಸಾಕಷ್ಟು ಜನ ವಾಸ ಮಾಡ್ತಾ ಇದ್ರು. ಇದು 4 ಅಂತಸ್ತಿನ ಕಟ್ಟಡವಾದಂತಹ ಕಾರಣಕ್ಕಾಗಿ, ಸಂಪೂರ್ಣ ಕುಸಿತಕ್ಕೊಳಗಾಗಿರುವಂತಹ ಕಾರಣಕ್ಕಾಗಿ ಅಕ್ಕಪಕ್ಕದಲ್ಲಿದ್ದಂತಹ ಕಟ್ಟಡಗಳಿಗೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ. ನಮಗೆ ದೃಶ್ಯದಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅಕ್ಕಪಕ್ಕದ ಕಟ್ಟಡಗಳು ಕೂಡ ಸಾಕಷ್ಟು ಜಖಂ ಆಗಿರುವಂತದ್ದು. ಜೊತೆಗೆ ಅಕ್ಕಪಕ್ಕದ ನಿವಾಸಿಗಳು ಕೆಳಗಡೆ ಒಂದಷ್ಟು ವೆಹಿಕಲ್ಸ್ ಗಳನ್ನ ಕೂಡ ನಿಲ್ಸಿದ್ರು. ಅವರಿಗೆ ಸೇರಿದಂತಹ ವೆಹಿಕಲ್ಸ್ ಗಳನ್ನ. ಆ ವೆಹಿಕಲ್ಸ್ ಗಳು ಕೂಡ ಈಗಾಗಲೇ ಜಖಂ ಆಗಿವೆ. ಹಾಗೆ ಈ ಕಟ್ಟಡದ ಕುರಿತಾಗಿ ನೋಡ್ತಾ ಹೋಗೋದಾದ್ರೆ ಸುಮಾರು 6 ವರ್ಷಗಳಿಂದ ಈ 4 ಅಂತಸ್ತಿನ ಕಟ್ಟಡದ ಕಾಮಗಾರಿ ನಡೀತಾನೆ ಇತ್ತು. ಆದ್ರೆ ಇಲ್ಲಿಯವರೆಗೂ ಕೂಡ ಕಟ್ಟಡದ ಕಾಮಗಾರಿ ಕಂಪ್ಲೀಟ್ ಆಗಿರ್ಲಿಲ್ಲ. ಬರೋಬ್ಬರಿ 6 ವರ್ಷಗಳ ಕಾಲ ತೆಗೆದುಕೊಳ್ಳುತ್ತೆ. ಅಂದ್ರೆ ಎಲ್ಲೋ ಒಂದು ಕಡೆ ಡೌಟ್ ಬರುತ್ತೆ, ಸರಿಯಾದ ರೀತಿಯಲ್ಲಿ ಆ ಕಟ್ಟಡದ ಕಾಮಗಾರಿಯನ್ನು ನಡೆಸ್ತಾ ಇರಲಿಲ್ಲ. ಒಂದಷ್ಟು ಕಳಪೆ ಗುಣಮಟ್ಟದ ವಸ್ತುಗಳನ್ನ ಉಪಯೋಗಿಸಿ ಕಟ್ಟಡ ನಿರ್ಮಾಣ ಮಾಡ್ತಾ ಇದ್ರು. ಅದೇ ಎಲ್ಲಾದ್ರೂ ಕಟ್ಟಡ ಕುಸಿತಕ್ಕೆ ಕಾರಣ ಆಗಿರಬಹುದಾ? ಇದು ಈ ಕುರಿತಾಗಿಯೂ ಕೂಡ ಈಗಾಗಲೇ ಅಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಅಲ್ಲಿ ಸ್ಥಳದಲ್ಲಿರುವಂತಹ ಬಿಬಿಎಂಪಿಯ ಸಹಾಯಕ ಇಂಜಿನಿಯರ್ ಆಗಿರ್ಬೋದು ಅಥವಾ ಬಿಬಿಎಂಪಿ ಇನ್ನಿತರ ಅಧಿಕಾರಿಗಳು ಕೂಡ ಈಗಾಗಲೇ ಅಲ್ಲಿ ಒಂದು ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ಪರಿಶೀಲನೆ ನಂತರ ನಮಗೆ ತಿಳಿದು ಬರುತ್ತೆ ಯಾವ್ದಾದ್ರು ರೂಲ್ಸ್ ಅನ್ನ ಇವರು ಬ್ರೇಕ್ ಮಾಡಿದ್ದಾರಾ ಅಥವಾ 6 ವರ್ಷಗಳಿಂದ ಕಾಮಗಾರಿ ನಡೀತಾ ಇತ್ತು ಅಂದ್ರೆ ಇಷ್ಟು ವರ್ಷಗಳು ಯಾಕೆ ತೆಗೆದುಕೊಳ್ತು? ಈ ಕುರಿತಾಗಿಯೂ ಕೂಡ ಈಗಾಗಲೇ ಅಲ್ಲಿ ಅಧಿಕಾರಿಗಳು ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ಹಾಗೆ ಈ ಕಟ್ಟಡದಲ್ಲಿ ಸದ್ಯಕ್ಕೆ ವಾಣಿಜ್ಯ ಮಳಿಗೆಗಳು ಮತ್ತೆ ಹಾಗೆ ಮನೆಗಳನ್ನ ನಿರ್ಮಾಣ ಮಾಡಲಾಗಿತ್ತು. ಸದ್ಯಕ್ಕೆ ಅಲ್ಲಿ ಯಾರು ಕೂಡ ವಾಸ ಇರಲಿಲ್ಲ. ಇನ್ನೂ ಕೂಡ ನಿರ್ಮಾಣ ಹಂತದಲ್ಲಿದ್ದಕ್ಕಂತ ಕಾರಣಕ್ಕಾಗಿ ಯಾರು ಕೂಡ ವಾಸ ಇರಲಿಲ್ಲ. ಈ ಕಾರಣಕ್ಕಾಗಿ ಅಲ್ಲಿ ಕೇವಲ ಕಟ್ಟಡದಲ್ಲಿ ಕೆಲಸದಲ್ಲಿ ತೊಡಗಿದ್ದಂತಹ ಕಾರ್ಮಿಕರು ಮಾತ್ರ ಅಲ್ಲಿ ಸ್ಥಳದಲ್ಲಿ ಇದ್ರು. ಆ ಕಾರಣಕ್ಕಾಗಿ ಎಲ್ಲೋ ಒಂದು ಕಡೆ ಭಾರಿ ಅನಾಹುತ ತಪ್ಪಿದಂತಾಗಿದೆ. ಆದ್ರೂ ಕೂಡ ಸದ್ಯಕ್ಕೆ 20 ಜನ ಕಾರ್ಮಿಕರು ಕಟ್ಟಡದ ಕೆಳಗಡೆ ಸಿಲುಕೊಂಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಸದ್ಯಕ್ಕೆ ಬಿಬಿಎಂಪಿ ಅಧಿಕಾರಿಗಳಾಗಿರ್ಬೋದು, ರಕ್ಷಣಾ ಕಾರ್ಯಾಚರಣೆಗೆ ಸಂಬಂಧಪಟ್ಟ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಾಗಿರ್ಬೋದು, ಎಲ್ಲರೂ ಕೂಡ ಸ್ಥಳದಲ್ಲಿದ್ದಾರೆ. ಅವರಿಗೆ ಅಲ್ಲಿಯ ಸ್ಥಳೀಯರು ಕೂಡ ಸಾಥನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಒಳಗಡೆ ಸಿಲುಕಿರುವಂತಹ ಕಾರ್ಮಿಕರ ರಕ್ಷಣೆ ಮಾಡ್ಲಿಕ್ಕೆ ಅವರು ಕೂಡ ಸಾಥನ್ನ ಕೊಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಮನಕಲುಕುವ ದೃಶ್ಯ ಅಂದ್ರೆ, ಈಗಾಗಲೇ ಕಟ್ಟಡ ಕಾರ್ಮಿಕರು ಕಟ್ಟಡ ಕುಸಿತದ ಸುದ್ದಿ ಯಾವಾಗ ಕೇಳ್ತು ಆವಾಗ ಕಟ್ಟಡ ಕುಸಿತ ನಿರ್ಮಾಣ ಕಾರ್ಯದಲ್ಲಿ ತೊಡಗಿದಂತಹ ಕಾರ್ಮಿಕರ ಸಂಬಂಧಿಗಳು ಕೂಡ ಈಗಾಗಲೇ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಅವರ ರೋದನೆ ಅಂತೂ ಕೂಡ ಹೇಳತಿರಲಾಗಿದೆ. ತಮ್ಮ ಫ್ಯಾಮಿಲಿಯ ಓರ್ವ ಮೆಂಬರ್ ಅನ್ನ ಕಳೆದುಕೊಂಡಿರುವಂತಹ ಕಾರಣಕ್ಕಾಗಿ ಅವರ ರೋದನೆಯನ್ನು ಕೂಡ ನಾವಲ್ಲಿ ನೋಡ್ತಾ ಹೋಗಬಹುದಾದ ದೃಶ್ಯದಲ್ಲಿ ಸಂಬಂಧಿಕರು ಕೂಡ ಸಾಕಷ್ಟು ರೀತಿಯಲ್ಲಿ ಅಳ್ತಾ ಇದ್ದಾರೆ. ನಮ್ಮ ಫ್ಯಾಮಿಲಿಯವರು ಯಾರಿದ್ದಾರೆ ಅವ್ರನ್ನ ಆದಷ್ಟು ಬೇಗ ರಕ್ಷಣೆ ಮಾಡಿ ಅಂತ ಹೇಳಿ ರಕ್ಷಣಾ ಸಿಬ್ಬಂದಿಗಳ ಬಳಿ ಅಂಗಲಾಯಿಸ್ತಾ ಇದ್ದಾರೆ. ಜೊತೆಗೆ ಸ್ಥಳೀಯರನ್ನು ಕೂಡ ನಾವು ನೋಡ್ತಾ ಹೋಗಬಹುದಾಗಿ ದೃಶ್ಯದಲ್ಲಿ ಕಾಣಿಸ್ತಾ ಇದೆ. ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಏನು ಕಾರ್ಮಿಕರನ್ನ ಒಳಗಡೆಯಿಂದ ಎತ್ಕೊಂಡು ಬರ್ತಾ ಇದ್ದಾರೆ, ರಕ್ಷಣೆ ಮಾಡ್ತಾ ಇದ್ದಾರೆ. ಅವರಿಗೆ ಸ್ಥಳೀಯರು ಕೂಡ ಸಾಥನ್ನ ಕೊಡ್ತಾ ಇದ್ದಾರೆ. ತಮ್ಮಿಂದ ಕೈಲಿ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಸಹಾಯವನ್ನು ಕೂಡ ಅವರೆಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಅಲ್ಲಿಯ ದೃಶ್ಯವನ್ನ ನಾವು ನೋಡ್ತಾ ಹೋದ್ರೆ ಎಲ್ಲೋ ಒಂದು ಕಡೆ ಒಂದು ರೀತಿಯಲ್ಲಿ ಮನಕಲುಕುವ ದೃಶ್ಯ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಲ್ಲ. ಒಂದು ಕಡೆಯಿಂದ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ, ಮತ್ತೊಂದು ಕಡೆಯಿಂದ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ. ಜೊತೆಗೆ ಇದು ಸ್ವಲ್ಪ ಮಟ್ಟಿಗೆ ನಗರದ ಹೊರವಲಯ ಆದಂತಹ ಕಾರಣಕ್ಕಾಗಿ ಅಧಿಕಾರಿಗಳು ಅಥವಾ ರಕ್ಷಣಾ ತಂಡ ಸ್ವಲ್ಪ ಮಟ್ಟಿಗೆ ಅಲ್ಲಿಗೆ ಭೇಟಿ ನೀಡುವಂತದ್ದು ಕೊಂಚ ತಡವಾಯಿತು. ಈ ಕಾರಣಕ್ಕಾಗಿ ಎಲ್ಲೋ ಒಂದು ಕಡೆ ರಕ್ಷಣಾ ಕಾರ್ಯಾಚರಣೆಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಕೂಡ ಆಯ್ತು ಅಂತ ಹೇಳ್ಬೋದು ರಂಜಿತ್. ಅಲ್ಲ ಸುಬ್ರಹ್ಮಣ್ಯ, ಯಾರಿಗೆ ಸೇರಿದಂತ ಕಟ್ಟಡ ಅನ್ನೋದು ತಿಳಿದು ಬಂದಿದ್ಯಾ? ಆ ಸಂಬಂಧವಾಗಿ ಯಾರಾದ್ರೂ ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರಾ ಅಂತ ಹೇಳಿ ಸುಬ್ರಹ್ಮಣ್ಯ? ಹಾರಂಜಿತ್ತ, ಸದ್ಯಕ್ಕೆ ನಮಗೆ ಬರ್ತಿರುವಂತಹ ಮಾಹಿತಿಯ ಪ್ರಕಾರ HSR ಲೇಔಟ್ನ ರಫೀಕ್ ಎಂಬ ವ್ಯಕ್ತಿಗೆ ಈ ಒಂದು ಕಟ್ಟಡ ಸೇರಿದೆ. ಆತ ಸರ್ಜಾಪುರದ ಹೊರವಲಯದ ಕಸವನಹಳ್ಳಿಯಲ್ಲಿ ಕಟ್ಟಡವನ್ನ ಕಟ್ಟಿಸ್ತಾ ಇದ್ರು. ಸುಮಾರು 6 ವರ್ಷಗಳಿಂದಲೂ ಕೂಡ ಈ ಕಟ್ಟಡದ ಕಾಮಗಾರಿ ನಡೀತಾ ಇತ್ತು. ಈ ರೀಸೆಂಟ್ ಆಗಿ ಎಲ್ಲೋ ಒಂದ್ ಕಡೆ ಕಟ್ಟಡ ಕಾಮಗಾರಿ ಪೂರ್ಣಗೊಳ್ಳುವಂತ ಹಂತಕ್ಕೆ ಬಂದಿತ್ತು. ಆದ್ರೆ ಇದೀಗ ಕುಸಿತಕ್ಕೆ ಒಳಗಾಗಿದೆ. ಸದ್ಯಕ್ಕೆ ಮಾಲೀಕ ಎಲ್ಲಿದ್ದಾರೆ ಅಂತ ನಮಗೆ ಮಾಹಿತಿ ಲಭ್ಯ ಆಗ್ತಾ ಇಲ್ಲ. ಒಂದು ಮಾಹಿತಿಯ ಪ್ರಕಾರ HSR ಲೇಔಟ್ ನಲ್ಲಿರುವಂತಹ ರಫೀಕ್ ಸದ್ಯ ಸರ್ಜಾಪುರದ ಕಡೆ ಹೋಗ್ತಾ ಇದ್ದಾರೆ. ಅಂದ್ರೆ ಕಟ್ಟಡ ಕುಸಿತ ಏನಾಗಿದೆ ಅಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಮಾಹಿತಿ ಲಭ್ಯ ಆಗ್ತಿದೆ. ಆದ್ರೆ ಸರಿಯಾದ ರೀತಿಯಲ್ಲಿ ಗೊತ್ತಾಗ್ತಾ ಇಲ್ಲ. ಮತ್ತೊಂದು ಕಡೆ ನೋಡ್ತಾ ಹೋಗೋದಾದ್ರೆ ಇದು ಕಟ್ಟಡ 1-2 ವರ್ಷದಲ್ಲಿ ಮುಗಿಯುವಂತಹ ಕಟ್ಟಡ ನೋಡ್ತಾ ಇದ್ರೆ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಆದ್ರೆ 6 ವರ್ಷಗಳ ಕಾಲ ತೆಗೆದುಕೊಳ್ಳುತ್ತೆ ಕಟ್ಟಡದ ನಿರ್ಮಾಣ ಕಾರ್ಯ. ಅಂದ್ರೆ ಯಾವ ರೀತಿಯಾಗಿ ಇಲ್ಲಿ ಕಟ್ಟಡ ನಿರ್ಮಾಣ ಕಾರ್ಯವನ್ನ ಮಾಡ್ತಾ ಇದ್ರು, ಏನಾದ್ರೂ ರೂಲ್ಸ್ ಗಳನ್ನ ಬ್ರೇಕ್ ಮಾಡಿದ್ರ ಏನೋ ಅಂತ ಗೊತ್ತಾಗ್ತಾ ಇಲ್ಲ. ಅಥವಾ ರೂಲ್ಸ್ ಬ್ರೇಕ್ ಮಾಡಿದ್ರೆ ಕಟ್ಟಡ ಕುಸಿತಕ್ಕೆ ಏನಾದ್ರು ಕಾರಣ ಆಯ್ತು ಅಂದ್ರೆ ಕಳಪೆ ಗುಣಮಟ್ಟದ ಏನಾದ್ರು ವಸ್ತುಗಳನ್ನ ಬಳಸ್ಕೊಂಡಿದ್ರ ಅಂತ ಹೇಳಿ ಒಟ್ಟಾರೆಯಾಗಿ ಎಲ್ಲೋ ಒಂದ್ ಕಡೆ ನಾವು ನೋಡ್ತಾ ಹೋಗೋದಾದ್ರೆ ಅಲ್ಲಿದ್ದಂತಹ ಕಾರ್ಮಿಕರು ಒಂದು ರೀತಿಯಲ್ಲಿ ಬಲಿಪಶು ಆದ್ರು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅದು ಒಬ್ಬಿಬ್ರು ಕಾರ್ಮಿಕರಲ್ಲ, ನಮಗೆ ಸದ್ಯದ ಶಂಕೆಯ ಪ್ರಕಾರ 20 ಜನ ಕಾರ್ಮಿಕರು ಕಟ್ಟಡದ ಕೆಳಗಡೆ ಕಟ್ಟಡ ಕುಸಿದಿದೆ, ಅದ್ರ ಕೆಳಗಡೆ ಸಿಕ್ಕಾಕೊಂಡಿದ್ದಾರೆ. ಸದ್ಯಕ್ಕೆ 8 ಜನರ ರಕ್ಷಣೆ ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ಜನ ಕಾರ್ಮಿಕರು ಒಳಗಿರುವಂತಹ ಸಾಧ್ಯತೆ ಕೂಡ ಇದೆ. ಹೆಚ್ಚಿನ ಪ್ರಾಣಹಾನಿ ಆಗಿರುವಂತಹ ಸಾಧ್ಯತೆ ಕೂಡ ಇದೆ. ಸದ್ಯಕ್ಕೆ ನಮಗೆ ದೃಶ್ಯದಲ್ಲೂ ಕೂಡ ಕಾಣಿಸ್ತಾ ಇದೆ. ಒಳಗಡೆಯಿಂದ ಏನೋ ರೆಸ್ಕ್ಯೂ ಮಾಡ್ತಾ ಇದ್ದಾರೆ. ಕರ್ಕೊಂಡು ಬರ್ತಿರುವಂತಹ ಕಾರ್ಮಿಕರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗ್ತಾ ಇದೆ. ಅವರಿಗೆ ಯಾರಿಗೂ ಕೂಡ ಚಿಕ್ಕ ಪುಟ್ಟ ಗಾಯಗಳಾಗಿಲ್ಲ, ತುಂಬಾ ಗಂಭೀರ ಗಾಯ ಆಗಿದೆ. ಅಲ್ಲಿ ಯಾರ್ಯಾರನ್ನ ರೆಸ್ಕ್ಯೂ ಮಾಡ್ತಿದ್ರು ಎಲ್ರಿಗೂ ಕೂಡ ಗಂಭೀರ ಗಾಯ ಆಗಿದೆ. ಅವನ್ನೆಲ್ಲರೂ ಕೂಡ ಈಗಾಗಲೇ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಹಾಗೆ ಸ್ಥಳೀಯರು ಹೇಳ್ತಿರುವಂತಹ ಪ್ರಕಾರ 4-5 ಜನ ಸಾವನ್ನಪ್ಪಿರಬಹುದು ಅಂತ ಅವರು ಒಂದು ಅಂದಾಜನ್ನ ಹಾಕ್ತಿದ್ದಾರೆ. ಯಾಕಂದ್ರೆ ಅಷ್ಟು ಭೀಕರವಾಗಿದೆ ಆ ಒಂದು ನೋಡ್ತಾ ಇದ್ರೆ ಆ ಕಟ್ಟಡ ಕುಸಿತದ ಈ ದೃಶ್ಯ. ಆ ಕಾರಣಕ್ಕಾಗಿ 4-5 ಜನ ಸಾವನ್ನಪ್ಪಿರುವಂತಹ ಶಂಕೆಯನ್ನು ಅಲ್ಲಿ ಸ್ಥಳೀಯರು ವ್ಯಕ್ತಪಡಿಸಿದ್ದಾರೆ. ಆದ್ರೆ DCP ಇವರಿಗೆ ಕೇವಲ ಓರ್ವ ಕಾರ್ಮಿಕ ಮಾತ್ರ ಸಾವನ್ನಪ್ಪಿದ್ದಾನೆ ಅಂತ ಹೇಳಿ ಖಚಿತಪಡಿಸಿದ್ದಾರೆ. ಆದ್ರೆ ಅಲ್ಲಿ ದೃಶ್ಯವನ್ನ ನೋಡ್ತಾ ಇದ್ರೆ ಹೆಚ್ಚಿನ ಕಾರ್ಮಿಕರು ಸಾವನ್ನಪ್ಪಿರುವಂತಹ ಸಾಧ್ಯತೆ ಕೂಡ ಇದೆ. ಜೊತೆಗೆ ಒಳಗಡೆ ಏನೋ ಸಿಕ್ಕಾಕೊಂಡಿದ್ದಾರೆ ಕಾರ್ಮಿಕರು, ಅವರಿಗೆ ಹೆಚ್ಚಿನ ಮಟ್ಟದ ಗಾಯಗಳು ಕೂಡ ಆಗಿರುತ್ತೆ. ಈಗಾಗಲೇ ರೆಸ್ಕ್ಯೂ ಮಾಡಿದವರಿಗೂ ಕೂಡ ಗಂಭೀರ ಮಟ್ಟದ ಗಾಯಗಳಾಗಿರುವಂತಹ ಕಾರಣಕ್ಕಾಗಿ ತಕ್ಷಣವೇ ಆಂಬ್ಯುಲೆನ್ಸ್ ಮೂಲಕ ಈಗಾಗಲೇ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮೇಯರ್ ಸಂಪತ್ ರಾಜ್ ಕೂಡ ಅದೇ ಮಾತನ್ನ ಹೇಳ್ತಾ ಹೋದ್ರು. ನಾವು ಯಾವ್ಯಾವ ರೀತಿಯಾದಂತಹ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡಬೇಕು, ಎಲ್ಲಾ ರೀತಿಯಾದಂತಹ ರಕ್ಷಣಾ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಬಿಬಿಎಂಪಿ ಕಡೆಯಿಂದ ಆಂಬ್ಯುಲೆನ್ಸ್ ಆಗಿರ್ಬೋದು ಅಥವಾ ಹೆಚ್ಚಿನ ಸಿಬ್ಬಂದಿಗಳಾಗಿರ್ಬೋದು, ಅಲ್ಲಿಯ ಸ್ಥಳೀಯ ಬಿಬಿಎಂಪಿ ಸಿಬ್ಬಂದಿಗಳು ಎಲ್ಲರನ್ನೂ ಕೂಡ ಕಳಿಸ್ಕೊಟ್ಟಿದ್ದೇವೆ. ಆದಷ್ಟು ತ್ವರಿತಗತಿಯಲ್ಲಿ ಇಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡಿ ಹೆಚ್ಚಿನ ಜನ ಕಾರ್ಮಿಕರನ್ನು ರಕ್ಷಿಸುವಂತ ಕೆಲಸವನ್ನ ಮಾಡ್ತೇವೆ ಅಂತ ಒಂದು ಮಾತನ್ನು ಕೂಡ ಹೇಳಿದ್ರು. ಒಟ್ಟಾರೆಯಾಗಿ ರಂಜಿತ್, ನಾವು ನೋಡ್ತಾ ಹೋಗೋದಾದ್ರೆ ಸಾವಿನ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗುವಂತಹ ಸಾಧ್ಯತೆ ಕೂಡ ಇದೆ. ನೋಡ್ಬೇಕು ರಂಜಿತ್, ನೆಕ್ಸ್ಟ್ ಅಪ್ಡೇಟ್ ಏನಿದೆ ಅಂತ ನೋಡ್ಬೇಕಾಗತ್ತೆ ರಂಜಿತ್. ಸುಬ್ರಹ್ಮಣ್ಯ, ನಾವು ನೋಡ್ತಿರೋ ಹಾಗೆ ಸುತ್ತಮುತ್ತ ಬೇರೆ ಬೇರೆ ಕಟ್ಟಡಗಳು ಹಾಗೆ ಅಂಗಡಿ ಎಲ್ಲವೂ ಕೂಡ ಇದಾಗೆ ಕಂಡು ಬರ್ತಾ ಇದೆ. ಪ್ರತ್ಯಕ್ಷದರ್ಶಿಗಳು ಯಾರಾದ್ರೂ ಇದ್ದಾರಾ? ಕಟ್ಟಡ ಕುಸಿಯುವಂತ ಸಂದರ್ಭದಲ್ಲಿ ಅಲ್ಲಿದ್ದವರು ಅಥವಾ ನೋಡಿದವರು ಯಾರಾದ್ರೂ ಇದ್ದಾರಾ? ಸಂಪರ್ಕಕ್ಕೆ ಏನಾದ್ರೂ ಸಿಕ್ಕಿದ್ದಾರಾ ಸುಬ್ರಹ್ಮಣ್ಯ? ರಂಜಿತ್, ನಾವು ನೋಡ್ತಾ ಹೋಗ್ಬೋದಾಗಿದೆ ದೃಶ್ಯದಲ್ಲಿ ಕಟ್ಟಡ ಒಂದು ರೀತಿಯಲ್ಲಿ ಆಯಕಟ್ಟಿನ ಸ್ಥಳದಲ್ಲಿದೆ. ಅಕ್ಕಪಕ್ಕದಲ್ಲಿಯೇ ಸಾಕಷ್ಟು ಕಟ್ಟಡಗಳು ಕೂಡ ಇದೆ. ಆ ಸೆಂಟ್ರಲ್ಲಿ ಈ ಒಂದು ಕಟ್ಟಡ ನಿರ್ಮಾಣ ಆಗ್ತಾ ಇತ್ತು. ಅಲ್ಲಿ ಜನರು ಕೂಡ ಸಾಕಷ್ಟು ಜನ ಓಡಾಡ್ತಾ ಇದ್ರು. ಯಾವುದೋ ಮೂಲೆಯ ಪ್ಲೇಸ್ ಅಲ್ಲ ಅದು, ಅದು ಸೆಂಟರ್ ಆಫ್ ಅಂದ್ರೆ ಕಸುಮನಹಳ್ಳಿಯ ಆ ಸೆಂಟರ್ ನಲ್ಲಿ ಇರುವಂತ ಪ್ಲೇಸ್. ತುಂಬಾ ಜನ ಅಲ್ಲಿ ವಾಸವನ್ನು ಕೂಡ ಮಾಡ್ತಾ ಇದ್ರು. ಆ ಕಾರಣಕ್ಕಾಗಿ ಸಾಕಷ್ಟು ಜನ ಕಟ್ಟಡ ಕುಸಿದ ದೃಶ್ಯವನ್ನ ನೋಡಿದ್ದಾರೆ. ಒಂದಷ್ಟು ಜನರ ಗಾಯಗಳು ಕೂಡ ಆಗಿದೆ. ಅಂದ್ರೆ ಕಟ್ಟಡದಲ್ಲಿರುವಂತ ಕಾರ್ಮಿಕರಿಗೆ ಮಾತ್ರವಲ್ಲದೆ ಅಲ್ಲಿ ಜನ ಏನು ಓಡಾಡ್ತಾ ಇದ್ರು ಅವರಿಗೂ ಕೂಡ ಒಂದಷ್ಟು ಜನ ಗಾಯಗಳಾಗಿವೆ. ಒಂದಷ್ಟು ಜನ ಪ್ರತ್ಯಕ್ಷದರ್ಶಿಗಳು ಕೂಡ ಹೇಳಿದ್ರು 4 ಗಂಟೆ ಸುಮಾರಿಗೆ ಈ ಒಂದು ದುರಂತ ನಡೆಯಿತು. ಎಲ್ಲರೂ ಮಾಮೂಲಿಯಾಗಿ ಓಡಾಡ್ತಾ ಇದ್ರು. ಕಟ್ಟಡ ಕಾರ್ಮಿಕರು ಕೂಡ ಅಲ್ಲಿ ತಮ್ಮ ಕೆಲಸವನ್ನ ಮುಂದುವರಿಸಿದ್ರು. ಇದ್ದಕ್ಕಿದ್ದ ಹಾಗೆ ಕಟ್ಟಡದಲ್ಲಿ ಬಿರುಕು ಕಾಣಿಸಿಕೊಂಡು ಕುಸಿಲಿಕ್ಕೆ ಸ್ಟಾರ್ಟ್ ಆಯಿತು. ನಂತರ ಸಂಪೂರ್ಣವಾಗಿ ಕಟ್ಟಡ ಧರೆಗುರುಳಿತು ಅಂತ ಹೇಳಿ ಅಲ್ಲಿನ ಪ್ರತ್ಯಕ್ಷದರ್ಶಿಗಳು ಕೂಡ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೊಂದು ವಿಚಾರವನ್ನ ಕೂಡ ಗಮನಿಸಬಹುದಾಗಿದೆ ರಂಜಿತ್, ಕಟ್ಟಡ ಕಾರ್ಮಿಕರು ಏನಿದ್ರು ಕೆಲಸವನ್ನ ಏನ್ ಮಾಡ್ತಾ ಇದ್ರು, ಅವರು ತಮ್ಮ ಮಕ್ಕಳನ್ನು ಕೂಡ ಅಲ್ಲಿಗೆ ಕೆಲಸದ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ರು. ಆ ಮಕ್ಕಳು ಕೂಡ ಇದೀಗ ಕಾಣಿಸ್ತಾ ಇಲ್ಲ. ಅಲ್ಲಿರುವ ಏನು ಸಂಬಂಧಿಗಳು ಬಂದು ಏನೋ ಅಳ್ತಾ ಇದ್ದಾರೆ, ಅವರು ಕೂಡ ಹೇಳ್ತಿದ್ದಾರೆ ನಮ್ಮ ಮಕ್ಕಳನ್ನ ಕರ್ಕೊಂಡು ಬಂದಿದ್ವಿ, ಅವರು ಕೂಡ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಅವರು ಕೂಡ ಅಳ್ತಾ ಇದ್ದಾರೆ. ಸೊ ಈ ಕಾರಣಕ್ಕಾಗಿ ಸದ್ಯ ಅಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನ ಬರದಿಂದ ಮಾಡಲಾಗ್ತಾ ಇದೆ. ಅಗ್ನಿಶಾಮಕ ದಳ ಸಿಬ್ಬಂದಿಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಬಿಬಿಎಂಪಿಯ ಸಿಬ್ಬಂದಿಗಳಾಗಿರ್ಬೋದು, ಜೊತೆಗೆ ಸ್ಥಳೀಯರು ಕೂಡ ಅವರಿಗೆಲ್ಲ ಸಾಥನ್ನ ಕೊಟ್ಟು ಈಗಾಗಲೇ ರಕ್ಷಣಾ ಕಾರ್ಯಾಚರಣೆಯನ್ನು ಕೂಡ ಮುಂದುವರಿಸಿದ್ದಾರೆ. ಸದ್ಯಕ್ಕೆ ಓರ್ವ ಕಾರ್ಮಿಕ ಸಾವನ್ನಪ್ಪಿದ್ದಾರೆ. ಇನ್ನೂ ಕೂಡ ಸಾವಿನ ಸಂಖ್ಯೆ ಜಾಸ್ತಿ ಆಗುವಂತ ಸಾಧ್ಯತೆ ಕೂಡ ಇದೆ. ಹಾಗೆ ಮತ್ತೊಂದು ಕಡೆಯಿಂದ ನೋಡ್ತಾ ಹೋಗೋದಾದ್ರೆ ಇದು ಕಟ್ಟಡ ಮಾಲೀಕರ ಬೇಜವಾಬ್ದಾರಿತನ ಅಂತ ನಾವು ನೇರವಾಗಿ ಆರೋಪವನ್ನ ಮಾಡಬಹುದು. 6 ವರ್ಷಗಳ ಕಾಲ ಕಾಮಗಾರಿ ನಡೆಯುತ್ತೆ. ದಿಢೀರ್ ಅಂತ ಹೇಳಿ ಒಂದು ಕಟ್ಟಡ ಕುಸಿಯುತ್ತೆ ಅಂದ್ರೆ ಅದಕ್ಕೆ ನೇರವಾದಂತಹ ಕಾರಣ ಕಳಪೆ ಗುಣಮಟ್ಟದ ವಸ್ತುಗಳನ್ನೇ ಅಲ್ಲಿ ಕಟ್ಟಡ ಕಾಮಗಾರಿಯಲ್ಲಿ ಬಳಸಿರ್ತಾರೆ. ಈ ಕಾರಣಕ್ಕಾಗಿ ಮಾಲೀಕ ನಮ್ಮ ಸಂಪರ್ಕಕ್ಕೆ ಸಿಕ್ಕ ತಕ್ಷಣ ಗೊತ್ತಾಗತ್ತೆ ಯಾವ ರೀತಿಯಾಗಿ ಕಟ್ಟಡ ಕಾಮಗಾರಿ ನಡೀತಾ ಇತ್ತು, ಯಾವಾಗ್ಲಿಂದ ನಡೆಸ್ತಿದ್ರು ಅಂತ ಸ್ಪಷ್ಟ ಮಾಹಿತಿ ಕೂಡ ಲಭ್ಯವಾಗುತ್ತೆ. ಸದ್ಯ ಬಿಬಿಎಂಪಿ ಅಧಿಕಾರಿಗಳು ಕೂಡ ಅಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇಂಜಿನಿಯರ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಅಧಿಕಾರಿಗಳಾಗಿರ್ಬೋದು ಅವರೆಲ್ಲರೂ ಕೂಡ ಈಗಾಗಲೇ ಸ್ಥಳದಲ್ಲಿದ್ದಾರೆ. ಅವರು ಕೂಡ ಈಗಾಗಲೇ ಪರಿಶೀಲನೆ ನಡೆಸ್ತಾ ಇದ್ದಾರೆ. ನಂತರ ಗೊತ್ತಾಗತ್ತೆ ನಮಗೆ ಎಲ್ಲಾದ್ರೂ ಮಾಲೀಕನೇ ಈ ರೂಲ್ಸ್ ಗಳನ್ನ ಬ್ರೇಕ್ ಮಾಡಿ ಕಟ್ಟಡವನ್ನು ಕಟ್ತಾ ಇದ್ದಾರೆ ಹೇಗೆ ಅಂತ ಹೇಳಿ ರಂಜಿತ್. ಓಕೆ ಸುಬ್ರಹ್ಮಣ್ಯ, ಥ್ಯಾಂಕ್ ಯು ಮಾಹಿತಿಗಾಗಿ.